ಹಲೋ ಎಲ್ಲರಿಗೂ, ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದಿನ ಮಾಡುವ ನಮಸ್ಕಾರಗಳು. ಈಗ 9ನೇ ಭಾವ ಹೇಗೆ ಮತ್ತು ಅದರ ಮಹತ್ವವೇನು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕ್ಕಿದ್ದೇನೆ. 9ನೇ ಭಾವವು ತಂದೆಯನ್ನು ಸೂಚಿಸುತ್ತದೆ, ಅದು ಧರ್ಮಕ್ಕೆ ಹೇಳಿ ಮಾಡಿಸಿದಂಥ ಭಾವ. 9ನೇ ಭಾವವು ದೂರ ಪ್ರಯಾಣವನ್ನು ಸೂಚಿಸುತ್ತದೆ. ಈ ದೂರ ಪ್ರಯಾಣದಲ್ಲಿ ಪರದೇಶದ ಪ್ರಯಾಣವು ಸೇರುತ್ತೆ ಅನ್ನಿ, ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಅಂತ. ಆಯಿತಾ? 9ನೇ ಭಾವ ಸಪ್ತಮ ಭಾವ, ಅಂದರೆ ಕಳತ್ರರ ಕಮ್ಯುನಿಕೇಷನ್ ಭಾವ ಆಗ್ತದೆ. 9ನೇ ಭಾವ ಪಂಚಮ ಭಾವಕ್ಕೆ ಪಂಚಮವಾಗ್ತದೆ, ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದು ಹೈಯರ್ ಎಜುಕೇಷನ್ನ ಮನೆ ಆಗ್ತದೆ. 9ನೇ ಭಾವ ಜಾತಕರ ಸಿಬ್ಲಿಂಗ್ಸ್ ಕಳತ್ರ ಸ್ಥಾನವಾಗ್ತದೆ. ಒಂದು ವೇಳೆ ಒಬ್ಬರಿಗೆ ಇಬ್ಬರು ತಂಗಿಯರಿದ್ದ ಪಕ್ಷದಲ್ಲಿ ಮೊದಲ ತಂಗಿಗೆ ಮೂರನೆಯ ಮನೆ ಆದಲ್ಲಿ ಎರಡನೇ ತಂಗಿಗೆ ಮೂರನೇ ಭಾವದಿಂದ ಮೂರನೆಯ ಮನೆ, ಅಂದರೆ 5ನೇ ಭಾವ ಆಗ್ತದೆ. ಆದ್ದರಿಂದ ಮೊದಲನೇ ತಂಗಿಯ ಸ್ಪೌಸಿಗೆ 9ನೇ ಭಾವವನ್ನು ನೋಡಿದಲ್ಲಿ ಅದೇ ಇನ್ನೊಂದು ತಂಗಿಗೆ 5ನೇ ಭಾವದಿಂದ 7ನೇ ಮನೆ, ಅಂದರೆ 11ನೇ ಮನೆಯನ್ನು ನೋಡಬೇಕಾಗ್ತದೆ. 9ನೇ ಮನೆಯು ದಶಮ ಭಾವಕ್ಕೆ ವ್ಯಯಭಾವ ಆಗ್ತದೆ, ಅಂದರೆ ಜಾತಕರಿಗೆ ಎಲ್ಲಿಯಾದರೂ ಎತ್ತಂಗಡಿ ಇದೆಯೋ ಇಲ್ಲವೋ ಎನ್ನುವುದನ್ನು ನೋಡಲಿಕ್ಕೆ 9ನೇ ಭಾವವನ್ನು ನಾವು ನೋಡಬೇಕಾಗ್ತದೆ. ಅದೇ ಲಾಭ ಭಾವಕ್ಕೆ 9ನೇ ಭಾವವು ಲಾಭವಾಗ್ತದೆ. ಹೀಗೆ ನಮ್ಮ ಕೃಷ್ಣಕುಮಾರರ ಭಾವಾದ್ಭಾವವನ್ನು ನೋಡಿದಾವಾಗ ನಾವು ಒಂದೊಂದೇ ಎಳೆ ಎಳೆಯಾಗಿ ಒಂದೊಂದು ಭಾವವನ್ನು ನೋಡಬಹುದು ಅಂತ. ಆಯಿತಾ? 9ನೇ ಭಾವದ ಕಾರಕರು ರವಿ ಮತ್ತು ಗುರು ಆಗಿರ್ತಾರೆ. ಆದ್ದರಿಂದ ಒಂದು ವೇಳೆ ಇದೇ ಭಾವದಲ್ಲಿ ರವಿ ಅಥವಾ ಗುರು ಇದ್ದ ಪಕ್ಷದಲ್ಲಿ ಅಥವಾ ರವಿ ಗುರು ಇಬ್ಬರೂ ಇದ್ದ ಪಕ್ಷದಲ್ಲಿ ಕಾರಕೋ ಭಾವನಾಶಾಯ ಅಂತ ಹೇಳ್ತೇವಲ್ಲ, ಆದ್ದರಿಂದ ಈ ಭಾವದಲ್ಲಿ ಅವರು ಇರುವುದು ಒಳ್ಳೆಯದಲ್ಲ. ಆಯಿತಾ? ಒಂದು ವೇಳೆ ಈ ಭಾವದ ಅಧಿಪತಿಯು ಬಹಳ ವೀಕ್ ಆದ ಪಕ್ಷದಲ್ಲಿ, ಇಲ್ಲ ಆ ಭಾವವು ಎರಡೂ ಪಾಪಿ ಗ್ರಹಗಳ ಮಧ್ಯೆ ಸಿಕ್ಕಿಬಿದ್ದ ಪಕ್ಷದಲ್ಲಿ ಅದು ಜಾತಕನ ತಂದೆಗೆ ಒಳ್ಳೆಯದಾಗಲಿಕ್ಕಿಲ್ಲ. ಆಯಿತಾ? ಯಾಕೆ ಹೇಳಿ, ಅದೊಂದು ರೀತಿಯಲ್ಲಿ ಪಾಪಕರ್ತರಿ ಯೋಗದಿಂದ ನರಳುತ್ತಿದೆ ಅಂತ ಹೇಳಬಹುದು. ಆಯಿತಾ? ಅದೇ ಈಗ 9ನೇ ಒಂದು ವೇಳೆ ಪಾಪಿ ಗ್ರಹಗಳು 9ನೇ ಭಾವದಿಂದ 8ನೇ ಮನೆಯಲ್ಲಿದ್ದ ಪಕ್ಷದಲ್ಲಿ ತಂದೆಯ ಜೀವಕ್ಕೇನೆ ಅಪಾಯ ಉಂಟು ಎಂದು ಹೇಳಬಹುದು. ಅದೇ 9ನೇ ಮನೆಗೆ 12ನೇ ಮನೆಯಾದ ಅಷ್ಟಮದಲ್ಲಿ ಕೆಟ್ಟ ಗ್ರಹಗಳು ಇದ್ದ ಪಕ್ಷದಲ್ಲಿ ತಂದೆಗೆ ಅಪಾಯ ಉಂಟು ಅಂತ ಹೇಳಬಹುದು. ಅದೇ 9ನೇ ಭಾವದ ಅಧಿಪತಿಯು ಬಹಳ ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ ಜಾತಕರ ತಂದೆಯ ಆಯು ವೃದ್ಧಿ ಆಗಲಿಕ್ಕಿದೆ. ನಮ್ಮ ಪ್ರಾಕೃತಿಕ ಜೋಡಿಯಾಕಿನಲ್ಲಿ ಇದೇ 9ನೇ ಭಾವ ಯಾವುದು? ಧನುರಾಶಿಯಾಗಿರ್ತದೆ. ಧನುರಾಶಿ ಅಧಿಪತಿ ಯಾರು? ಗುರು ಆಗಿರ್ತಾನೆ. ಅಂದರೆ ಗುರುವೇ ಪ್ರಾಕೃತಿಕ ಧರ್ಮಕಾರಕನಾಗಿರುತ್ತಾನೆ. ಇವರುಗಳು ಟೀಚರ್ಸ್, ಪ್ರೊಫೆಸರ್ಸ್, ಟೀಚರ್ಸ್, ಬ್ಯಾಂಕಿಂಗ್ ಉದ್ಯಮ, ಹೀಗೆ ಹಲವಾರು ಬೋಧನೆಗಳಿಗಾಗಿ ಹೇಳಿ ಮಾಡಿಸಿದಂಥ ವ್ಯಕ್ತಿಗಳು. ಯಾಕಂದರೆ ಗುರು ಅಂದರೆ ಫೈನಾನ್ಸ್, ಗುರು ಅಂದರೆ ಬ್ಯಾಂಕಿಂಗ್, ಗುರು ಅಂದರೆ ಒಂದು ರೀತಿಯಲ್ಲಿ ಟೀಚಿಂಗ್, ಇದೆಲ್ಲ ಗುರುವಿಗೆ ಸಂಬಂಧಪಟ್ಟಂಥ ಕಾರಕತ್ವಗಳು. ಕಾರಕತ್ವಗಳು ಇಲ್ಲದೇ ಇದ್ದರೆ ನಿಮಗೆ ಜ್ಯೋತಿಷ್ಯ ಬರುವುದೇ ಇಲ್ಲ. ಚರ್ಚಿನಲ್ಲಿರುವ ಪಾದ್ರಿಗಳು, ಮಸ್ಜಿದ್ನಲ್ಲಿರುವ ಮುಸಲ್ಮಾನ್ ಗುರುಗಳು, ಹಾಗೆ ದೇವಸ್ಥಾನದ ಅಥವಾ ಮಠದಲ್ಲಿರುವ ಮುಖ್ಯಸ್ಥರುಗಳು, ಈ 9ನೇ ಭಾವವು ಮುಖ್ಯಸ್ಥರ ಜಾತಕದಲ್ಲಿ ಈ 9ನೇ ಭಾವ ಬಹಳ ಪ್ರಾಬಲ್ಯವಾಗಿರ್ತದೆ. ಇವರುಗಳಿಗೆ ಸಾಮಾನ್ಯವಾಗಿ ದೈವ ಬಲವು ಸಾಕಷ್ಟಿರ್ತದೆ. ಆದ್ದರಿಂದಲೇ ಗುರುವಿನ 1, 5, 9 ತ್ರಿಕೋನ ಸ್ಥಾನದ ದೃಷ್ಟಿಯು ಧರ್ಮ ತ್ರಿಕೋನವೆಂದು ಕರೆಯುತ್ತೇವೆ. ಆಯಿತಾ? ಈ 1, 5, 9 ಸ್ಥಾನ ಎಲ್ಲಿಯಾದರೂ ಜಾತಕದಲ್ಲಿ ಪ್ರಾಬಲ್ಯವಾಗಿದ್ದ ಪಕ್ಷದಲ್ಲಿ ಆ ಜಾತಕರಿಗೆ ಜೀವನದಲ್ಲಿ ಅತೀ ಉನ್ನತಿ ಸಿಗುತ್ತೆ. ಅವರು ಉನ್ನತಿ ಮಟ್ಟಕ್ಕೆ ಹೋಗುವುದರಲ್ಲಿ ಸಂದೇಹವೇ ಕಾಣುವುದಿಲ್ಲ. ಈ ಭಾವವನ್ನು ಹೌಸ್ ಆಫ್ ಪ್ರಾಸ್ಪೆರಿಟಿ ಎಂದು ಕರೆಯುತ್ತೇವೆ. ಒಂದು ವೇಳೆ ಧರ್ಮ ಹಾಗೂ ಕರ್ಮಾಧಿಪತಿ ಒಟ್ಟಿಗೆ ಸೇರಿದ್ದಲ್ಲಿ ಈ ಜಾತಕರು ಅಭಿವೃದ್ಧಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀ ಇಲ್ಲಿ ನಾವು ಅಭಿವೃದ್ಧಿ ಹೇಳುವುದಾದರೆ ಎಲ್ಲ ರೀತಿಯಲ್ಲಿಯೂ, ಅಂದರೆ ಧಾರ್ಮಿಕವಾಗಿ ಐಶ್ವರ್ಯದಲ್ಲಿ ಆಗಲಿ ಗುಣದಲ್ಲಿ ಆಗಲಿ ಯಾವುದೇ ರೀತಿಯಲ್ಲಿ ಅದು ಇರ್ತದೆ. ಈ ಮನೆಯನ್ನು ತೀರ್ಥಯಾತ್ರಾ ಸ್ಥಳವೆಂದು ಕರೆಯುತ್ತೇವೆ. ಅಂದರೆ ಈ ಮನೆಯಲ್ಲಿ ಶುಭಗ್ರಹಗಳು ಇದ್ದ ಪಕ್ಷದಲ್ಲಿ ಅಥವಾ ಅಧಿಪತಿಯು ಬಹಳ ಪ್ರಾಬಲ್ಯವಾಗಿದ್ದ ಪಕ್ಷದಲ್ಲಿ ಈ ಜಾತಕರು ತೀರ್ಥಯಾತ್ರೆಗೆ ಖಂಡಿತ ಹೋಗಿ ಬರ್ತಾರೆ. ಈ ಭಾವದ ಅಧಿಪತಿಯು ದಶಾ ಮತ್ತು ಅಂತರ್ದಶವು ಬಹಳ ಒಳ್ಳೆಯದಾಗುವುದರಲ್ಲಿ ಸಂದೇಹವೇ ಇಲ್ಲ. ಇವರುಗಳು ಹಲವು ತೀರ್ಥಕ್ಷೇತ್ರಗಳನ್ನು ನೋಡಿಕೊಂಡು ಬರುವವರಾಗಿರುತ್ತಾರೆ. ಇವರುಗಳಿಗೆ ಫಾರಿನ್ ಕಂಟ್ರೀಸ್ಗಳಿಗೂ ಹೋಗುವವರಾಗಿರುತ್ತಾರೆ.
ಆಯ್ತಾ, ಈ ಒಂಬತ್ತನೇ ಭಾವ ಪಂಚಮಕ್ಕೆ ಪಂಚಮ ಅಂದರೆ ಜಾತಕನ ಮಕ್ಕಳಿಗೆ ಮಕ್ಕಳ ಮನೆ ಅಂದರೆ ಮೊಮ್ಮಕ್ಕಳ ಸ್ಥಾನವಾಗಿರ್ತದೆ. ಆಯ್ತಾ, ಅದರಿಂದ ಮೊಮ್ಮಕ್ಕಳು ಹೇಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೋ, ನಿಧಾನಿ ಆಗಿರ್ತಾರೋ, ಸೋಂಬೇರಿ ಆಗಿರ್ತಾರೋ, ಬುದ್ಧಿವಂತರಾಗಿರ್ತಾರೋ ಎನ್ನುವುದನ್ನು ಕೂಡ ನೀವು ನೋಡಬಹುದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಭಾವವು ಬಹಳ ಮುಖ್ಯ. ಬರೇ ಒಂಬತ್ತನೇ ಭಾವವನ್ನೇ ಲಗ್ನವಾಗಿಟ್ಟುಕೊಂಡು ಜಾತಕರ ತಂದೆಯ ಬಗ್ಗೆ ಹೇಳಬಹುದು, ಜೀವನದ ಬಗ್ಗೆ ಹೇಳಬಹುದು. ತಂದೆಯ ಹೆಂಡತಿ ಎಂದರೆ ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ಒಂಬತ್ತನೇ ಮನೆಗೆ ಏಳನೇ ಮನೆ ಕಳತ್ರ ಸ್ಥಾನ ಅಂದರೆ ಏನಾಯಿತು, 9, 10, 11, 12, 1, 2, 3, 4, 5 ಪಂಚಮ ಭಾವವನ್ನು ನೋಡಿದಾಗ ಅಮ್ಮನ ಬಗ್ಗೆ ತಿಳಿಸಿದ ಹಾಗೆ ಆಗ್ತದೆ. ಅಥವಾ ನಿಮ್ಮ ಅಕ್ಕ, ಸಪೋಸ್ ಜಾತಕರ ಅಕ್ಕ ತಂಗಿಯರ ಬಗ್ಗೆ ಹೇಳಬೇಕಾದರೂ ಕೂಡ ಅದನ್ನು ಹೇಳಬಹುದು. ಮಾವನ ಬಗ್ಗೆ ಹೇಳಬಹುದು, ಅಜ್ಜನ ಬಗ್ಗೆ ಹೇಳಬಹುದು. ಒಂದೇ ಜಾತಕದಿಂದ ನಿಮಗೆ ಎಲ್ಲರ ಬಗ್ಗೆ, ಕೆಲವರು ಕೇಳ್ತಾರೆ ಮನೆ ನೀವು ನಾನು ಅವರದ್ದು ಜಾತಕ ತರಲಿಲ್ಲ ಅವ್ರ ಬಗ್ಗೆ ಹೇಳಬಹುದು, ಹೇಳಬಹುದು. ಯಾತಕ್ಕಂದರೆ ಇದೆಲ್ಲ ಫ್ಯಾಮಿಲಿ ಟ್ರೀ ಬಗ್ಗೆನೇ ಗೊತ್ತಾಗ್ತದೆ. ಒಂದು ಫ್ಯಾಮಿಲಿ ಟ್ರೀ ಅಂತ ಹೇಳ್ತೇವಲ್ಲ ಅದೇ ಗೊತ್ತಾಗ್ತದೆ. ಯಾತಕ್ಕಂದರೆ ನಿಮಗೆ ಒಂದು ಕುಜದೋಷವಿದೆ ಅಂತ ಹೇಳಿದರೆ ನಿಮಗೆ ಬಂದದ್ದಲ್ಲ ಅದು, ನಿಮ್ಮ ತಂದೆಗೂ ಕುಜದೋಷ ಉಂಟು, ನಿಮ್ಮ ಅಜ್ಜನಿಗೂ ಕುಜದೋಷ ಉಂಟು, ಎಲ್ಲರಿಗೂ ಕುಜದೋಷ ಇರೋದ್ರಿಂದ ಅದು ಹರಿದುಕೊಂಡು ಬಂದಿರುತ್ತೆ. ಒಂದು ವೇಳೆ ಪಿತೃಶಾಪ ಇದೆ ಅಂತ ನಿಮ್ಮ ಜಾತಕದಲ್ಲಿ ಹೇಳಿದೆ ಆದರೆ ಅದು ಹಿಂದೆ ಕೂಡ ಬಂದಿರುತ್ತೆ. ಅದರ ನಿಮ್ಮ ಅಪ್ಪನಿಗೆ, ಅಪ್ಪನ ಅಪ್ಪನಿಗೂ ಅದೇ ಜಾತಕವನ್ನು ನೋಡಿದಾಗ ಬಂದಿರುತ್ತದೆ. ಆದ್ದರಿಂದಲೇ ತಾನೇ ಅಜ್ಜನ ಮುಖ ಮೊಮ್ಮಕ್ಕಳಿಗೆ ಬರುವುದು ನೋಡಿ, ಪ್ರೊಜೆನಿ ಕಂಟಿನ್ಯೂಸ್. ಅಜ್ಜನ ಮುಖ ಮೊಮ್ಮಕ್ಕಳಿಗೆ, ಅಜ್ಜನ ಗುಣ ಮೊಮ್ಮಕ್ಕಳಿಗೆ. ಆಯಿತಾ, ಇದೆಲ್ಲ ಒಂದು ಜಾತಕದಿಂದ ನೀವು ಎಲ್ಲದೂ, ಕೆಲವರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು ದುಡ್ಡು ಮಾಡುವ ಒಂದು ಉಪಾಯ. ಸಾರಿ, ನಾನು ಅಂಥವರಿಗೆ ಹೇಳ್ತೇನೆ, ಅವರಿಗೆ ತಲೆಯಲ್ಲಿ ಬೇಜ ಇಲ್ಲ ಅಥವಾ ಬೀಜ ಇಲ್ಲ, ತಲೆಯಲ್ಲಿ ಭೂಸ ತುಂಬಿರದೆ ಅಂಥವರು ಯಾರು ಬರೀ ಸುಳ್ಳು ಅಂತ ಹೇಳ್ತಾರೋ ಅವರನ್ನು ನಾನು ಖಂಡೆಮ್ ಮಾಡ್ತೇನೆ. ಯಾಕಂದರೆ ಪ್ರತಿಯೊಂದು ನೀವು ತಿಳ್ಕೊಳ್ಳಿ, ತಿಳ್ಕೊಂಡ ನಂತರ ನೀವು ಇದನ್ನು ಸುಳ್ಳು ಸತ್ಯವನ್ನು ಹೇಳಿ. ಆಯಿತಾ, ಬರೇ ಏನೂ ಗೊತ್ತಿಲ್ಲದ ಬರೀ ಸುಳ್ಳು ಅಂತ ಕಮೆಂಟ್ಸ್ ಮಾಡಬೇಡಿ. ಯಾತಕ್ಕಂದರೆ ಇದು ಒಂದು ಸೈಂಟಿಫಿಕ್ ವಿಶ್ಲೇಷಣೆ. ನಾನು ಕೂಡ MSc ಎಲೆಕ್ಟ್ರಾನಿಕ್ಸ್ ಮಾಡಿರ್ತೇನೆ. MSc ಎಲೆಕ್ಟ್ರಾನಿಕ್ಸ್ ಮಾಡಿ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಿ ಜಾತಕ್ಕೆ ಇಳಿದಿರ್ತೇನೆ. ಕಾರಣ ಏನು, ನನ್ನ ಹಸ್ತರೇಖೆಯೂ ಉಂಟು ಹಾಗೂ ಜಾತಕದಲ್ಲಿಯೂ ಉಂಟು. ಆದ್ದರಿಂದ ಯಾರು ಏನು ಹೇಳಿದ್ರು ನಾನು ಅದನ್ನು ಕೇಳಲಿಕ್ಕಿಲ್ಲ. ಯಾತಕ್ಕೆ ಹೇಳ್ತಾ ಇದ್ದೇನೆ, ಪ್ರತಿ ಈಗ ಒಂಬತ್ತನೇ ಭಾವವನ್ನು ಯಾಕೆ ತಗೊಂಡೆ ಅಂದರೆ ನನಗೆ ಹೇಳಲಿಕ್ಕೆ ಭಾಳ ಸುಲಭ ಆಗ್ತದೆ ಅಂತೇಳಿ ತೆಗೆದುಕೊಂಡೆ. ಇನ್ನು ಮುಂದೆ ನಿಮಗೆ 12 ಭಾವಗಳ ಬಗ್ಗೆನೂ ಇದೇ ರೀತಿ ಹೇಳಲಿಕ್ಕಿದ್ದೇನೆ. ಆಯಿತಾ, ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ.